ಆತ್ಮೀಯ ಸ್ನೇಹಿತರೆ, ಎಫ್ಡಿಎ ಮತ್ತು ಎಸ್ಡಿಎ ಮತ್ತು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಿರುವಂತಹ ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ನಾವು ಈಗ ಸಾಲ್ವ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 30 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀವಿ ಈಗ ಹಿಂದಿನ ಎರಡು ಕ್ಲಾಸ್ಗಳಲ್ಲಿ. ಮುಂದಿನ ಪ್ರಶ್ನೆಗಳ ಬಗ್ಗೆ ಗಮನ ಹರಿಸೋಣ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 32. ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತ ಹಂತವಾದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ ಟು ಸಾಲ್ವ್ ಎ ಟಾಸ್ಕ್. ಇದಕ್ಕೆ ಸರಿಯಾದ ಉತ್ತರ ಅಲ್ಗೋರಿದಮ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಗೋರಿದಮ್ ಅಂತಂದ್ರೆ, ಇಲ್ಲಿ ಬರೀತೀನಿ, ಅಲ್ಗೋರಿದಮ್ ಅಂದ್ರೆ ಇಂಗ್ಲಿಷ್ ಪದಗಳನ್ನು ಬಳಸಿ ನಾವು ಒಂದು ಸಮಸ್ಯೆಯನ್ನು ಹೇಗೆ ನಾವು ಅದನ್ನು ಗಣಕಯಂತ್ರದ ಸಹಾಯದಿಂದ ಸಾಲ್ವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದು ಸೆಂಟೆನ್ಸಸ್ಗಳನ್ನು ಬರೆಸ್ತೀವಿ. ಆ ಎಲ್ಲ ಸೆಂಟೆನ್ಸಸ್ಗಳನ್ನು ನಾವು ಅಲ್ಗೋರಿದಮ್ ಅಂತ ಹೇಳಿ ಕರಿತೀವಿ. ಮುಂದೆ ಒಂದು ಆಪ್ಷನ್ ಇದೆ, ಫ್ಲೋಚಾರ್ಟ್ ಅಂತ ಹೇಳಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಮತ್ತು ಪ್ರೋಗ್ರಾಮ್ ಇವೆರಡು ಆಪ್ಷನ್ಗಳು ಸಂಬಂಧಪಟ್ಟಿಲ್ಲ. ಫ್ಲೋಚಾರ್ಟ್ ಇದು ಏನು ಅಂದರೆ, ಅಲ್ಗೋರಿದಮ್ ಅನ್ನು ರೇಖಾನಕ್ಷೆ ಅಂದರೆ ಕೆಲವೊಂದು ಡಯಾಗ್ರಾಮ್ಸ್ಗಳನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಎಲಿಪ್ಸ್, ಈ ರೀತಿಯ ಡಯಾಗ್ರಾಮ್ಸ್ ಉಪಯೋಗಿಸ್ತೀವಿ. ಒಂದು ಪ್ಯಾರಲಲೋಗ್ರಾಮ್ ಉಪಯೋಗಿಸ್ತೀವಿ ಅಂದರೆ ಚತುರ್ಭುಜ. ಇನ್ನೊಂದು ನಿರ್ಧಾರ ತಗೊಳ್ಳಿಕ್ಕೆ ವಜ್ರಾಕೃತಿ ಅಥವಾ ಡೈಮಂಡ್ ಶೇಪ್ಡ್ ಬಾಕ್ಸ್. ಈ ರೀತಿ ನಾವು ಬೇರೆ ಬೇರೆ ಚಿಹ್ನೆಗಳನ್ನು ಉಪಯೋಗಿಸಿ ಫ್ಲೋಚಾರ್ಟ್ಸ್ಗಳನ್ನು ಬರಿತೀವಿ. ಫ್ಲೋಚಾರ್ಟ್ ಅಂತಂದರೆ ಅಲ್ಗೋರಿದಮ್ನ ರೇಖಾನಕ್ಷೆ, ಪಿಕ್ಚೋರಿಯಲ್ ಆರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿದಮ್ ಈಸ್ ಕಾಲ್ಡ್ ಫ್ಲೋಚಾರ್ಟ್. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಅಥವಾ ಹಂತ ಹಂತವಾಗಿ ನಾವು ಏನು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಅದನ್ನು ಕಂಪ್ಯೂಟರ್ ಭಾಷೆಯಲ್ಲಿ ಅಲ್ಗೋರಿದಮ್ ಅಂಥೇಳಿ ಕರೀತಾರೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅಲ್ಗೋರಿದಮ್ ಮತ್ತು ಫ್ಲೋಚಾರ್ಟ್ ಮೇಲೆ FDA SDA ಗ್ರೂಪ್ ಸಿದಲ್ಲಿ ಕಂಪಲ್ಸರಿ ಕನಿಷ್ಠ 2 ಅಥವಾ 3 ಕ್ವಶನ್ಸ್ಗಳು ಪ್ರತಿ ಎಕ್ಸಾಮ್ನಲ್ಲಿ ಬಂದಿದೆ, ನೆನಪಲ್ಲಿ ಇಟ್ಕೊಳ್ಳಿ. ಅಲ್ಗೋರಿದಮ್ ಅಂತಂದರೆ ಇಂಗ್ಲಿಷ್ ವಾಕ್ಯಗಳನ್ನು ಉಪಯೋಗಿಸಿ ಯಾವುದೇ ಒಂದು ಸಮಸ್ಯೆಯನ್ನು ಹಂತ ಹಂತವಾಗಿ ಗಣಕಯಂತ್ರದ ಸಹಾಯದಿಂದ ಪರಿಹಾರ ಕೊಡುವ ಪ್ರಕ್ರಿಯೆಯನ್ನು ಮುಗಿಸುವ ಒಂದು ತಂತ್ರಜ್ಞಾನ, ಅದನ್ನು ಅಲ್ಗೋರಿದಮ್ ಅಂತ ಹೇಳಿ ಕರಿತೀವಿ. ಅದನ್ನೇ ನಾವು ಅಲ್ಗೋರಿದಮ್ದಲ್ಲಿ ಏನು ಬರಿತೀವಿ ಆ ಸ್ಟೆಪ್ಸ್ಗಳನ್ನು ನಾವು ರೇಖಾನಕ್ಷೆ ಪಿಕ್ಚರ್ಗಳ ಸಹಾಯದಿಂದ, ಈಗಾಗಲೇ ಹೇಳಿದೆ ನಾನು, ಪ್ಯಾರಲಲೋಗ್ರಾಮ್, ಚತುರ್ಭುಜ, ಡೈಮಂಡ್ ಶೇಪ್ಡ್ ಬಾಕ್ಸ್, ವಜ್ರಾಕೃತಿ, ಓವಲ್, ಅಂಡಾಕಾರ, ಇದನ್ನು ಈ ರೀತಿ ಬೇರೆ ಬೇರೆ ಚಿಹ್ನೆಗಳನ್ನು ಉಪಯೋಗಿಸಿ ನಾವು ಫ್ಲೋಚಾರ್ಟ್ಸ್ ಅಥವಾ ರೇಖಾನಕ್ಷೆಗಳನ್ನು ಬರೀಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮಾಡಿದೆ ಎಂಟ್ರಿ ಮಾಡ್ಕೊಳ್ಳಿ. ಹೌದಾ, ಅದಕ್ಕೆ ಕೇಳಿದೆ ಲೈವ್ ಅಂತ ಹೇಳಿ. ಆಯ್ತು ಆಯ್ತು, ಆಯ್ತು ಸರ್. ಎಸ್ ಸರ್, ಎಸ್ ಸರ್. ಓಕೆ ಓಕೆ ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡಲಿ. ಹಾಂ, ನೋ ನೋ ಇಶ್ಯೂ. ಓಕೆ, ಒಂದು ಪ್ರೋಗ್ರಾಮ್ನಿಂದ ಇನ್ನೊಂದು ಪ್ರೋಗ್ರಾಮಿಗೆ ತೆರಳಲು ಉಪಯೋಗಿಸುವ ಕೀಗಳು ಯಾವುವು? ಒಂದು ಕಂಟ್ರೋಲ್ ಟ್ಯಾಬ್, ಇನ್ನೊಂದು ಆಪ್ಷನ್ ಅಲ್ಟ್ ಟ್ಯಾಬ್, ಇನ್ನೊಂದು ಕಂಟ್ರೋಲ್ ಅಲ್ಟ್, ಇನ್ನೊಂದು ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ನಿಮಗಾಗಲೇ ಗೊತ್ತಿದೆ, ಟ್ಯಾಬ್ ಮತ್ತು ಅಲ್ಟ್ ಕೀಗಳನ್ನು ಉಪಯೋಗಿಸಿ ನಾವು ಇದನ್ನು ಬರೀಬೋದು. ಸೊ ಸರಿಯಾದ ಆಯ್ಕೆ
ಇದರಲ್ಲಿ ಸರಿಯಾದ ಆಯ್ಕೆ ಇದರಲ್ಲಿ ಆಲ್ಟ್ ಟ್ಯಾಬ್. ಓಕೆ, ಇದನ್ನು ನಾವು ಉಪಯೋಗಿಸ್ಬೋದು. ಸೊ ಈ ಪ್ರಶ್ನೆಗೆ ಉತ್ತರ ಆಲ್ಟ್ ಟ್ಯಾಬ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ರೀತಿ ಪರೀಕ್ಷೆ ನಡೆದಂಥ ದಿನಾಂಕ 2016 ಇಸ್ವಿಯಲ್ಲಿ ಬಂದಂಥ ಒಂದು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮಾತಾಡ್ತೀವಿ. ನೆಟ್ವರ್ಕ್ನಲ್ಲಿ ಡೇಟಾ ಪ್ಯಾಕೆಟ್ಗಳನ್ನು ಏಕಕಾಲಕ್ಕೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ ಈ ಶಬ್ದವನ್ನು, ಏಕಕಾಲಕ್ಕೆ ಅಂಥೇಳಿ ಹೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರತಿ ಕಂಪ್ಯೂಟರ್ಗೆ ಪ್ರಸರಿಸುವ ವಿಧಾನವನ್ನು ಹೀಗೆಂದು ಕರೆಯುತ್ತಾರೆ. ಅರ್ಥ ಮಾಡ್ಕೊಳ್ಳಿ ಈ ಸೆಂಟೆನ್ಸನ್ನು. ಡೇಟಾ ಪ್ಯಾಕೆಟ್ಸ್ಗಳನ್ನು, ಡೇಟಾವನ್ನು ಏಕಕಾಲದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರಿಗೆ, ಅಥವಾ ಹೆಚ್ಚು ಜನರಿಗೆ 255 ಜನ ಇರ್ಬೋದು, 1000 ಜನ ಇರ್ಬೋದು, ಅಥವಾ 10,000 ಜನ ಇರ್ಬೋದು ನೆಟ್ವರ್ಕ್ನಲ್ಲಿ, ಆ ಎಲ್ಲ ಕಂಪ್ಯೂಟರ್ಸ್ಗಳಿಗೆ ಏಕಕಾಲದಲ್ಲಿ ಸಾಮಾನ್ಯವಾದಂತಹ ಒಂದು ಸಂದೇಶವನ್ನು ಕಳಿಸ್ಲಿಕ್ಕೆ ಬಳಸುವಂಥ ತಂತ್ರಜ್ಞಾನವನ್ನು ಏನಂತ ಕರೀತಾರೆ ಅಂತೇಳಿ ಪ್ರಶ್ನೆ. ಆಪ್ಷನ್ಸ್ಗಳು ಬ್ರಾಡ್ಕಾಸ್ಟಿಂಗ್, ಮಿಸ್ಕ್ಯಾಸ್ಟಿಂಗ್, ಮಲ್ಟಿಕ್ಯಾಸ್ಟಿಂಗ್ ಮತ್ತು ಯುನಿಕ್ ಕ್ಯಾಸ್ಟಿಂಗ್. ಇದರಲ್ಲಿ ಸರಿಯಾದ ಉತ್ತರ ಏಕಕಾಲಕ್ಕೆ ಪ್ರತಿ ಕಂಪ್ಯೂಟರ್ಗೆ ಅಥವಾ ಎಲ್ಲ ಕಂಪ್ಯೂಟರ್ಗಳಿಗೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬ್ರಾಡ್ಕಾಸ್ಟಿಂಗ್, ಆಪ್ಷನ್ 1 ಬ್ರಾಡ್ಕಾಸ್ಟಿಂಗ್. ಇದ್ರ ಜೊತೆಗೆ ಇನ್ನು 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮಿಸ್ಕ್ಯಾಸ್ಟಿಂಗ್ ಅನ್ನೋ ಒಂದು ಪದ ಇಲ್ಲವೇ ಇಲ್ಲ, ಅದನ್ನು ಜಸ್ಟ್ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ, ನಿಮಗೆ ತೊಂದರೆ ಕೊಡಲಿಕ್ಕೆ ಕೊಟ್ಟಿರೋಂಥ ಒಂದು ಆಪ್ಷನ್ ಅದು, ಅದರ ಬಗ್ಗೆ ಗಮನ ಹರಿಸೋದು ಅವಶ್ಯಕತೆಯೇ ಇಲ್ಲ. ಎರಡನೇ ಆಪ್ಷನ್ ನಾನು ಹಂತ ಹಂತವಾಗಿ ಬರ್ತೀನಿ. ಯುನಿಕ್ಯಾಸ್ಟಿಂಗ್, ಯುನಿ ಅಂದರೆ ಯುನಿಟ್, 1 ಅಂಥೇಳಿ ಅರ್ಥ, ಒಬ್ಬರಿಂದ ಒಬ್ಬರಿಗೆ, ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ. ಯುನಿ ಡೈರೆಕ್ಷನಲ್, ಒಬ್ಬರಿಗೆ ಮಾತ್ರ, ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಮಾತ್ರ ನೀವು ಮೆಸೇಜನ್ನು ಕಳಿಸ್ಬೇಕಾದ್ರೆ ಆವಾಗ ಬಳಸುವಂಥ ತಂತ್ರಜ್ಞಾನವನ್ನು ಯುನಿಕ್ ಕ್ಯಾಸ್ಟಿಂಗ್ ಅಂತೇಳಿ ಕರೀತಾರೆ. ಒಬ್ಬರಿಂದ ಬಹುಜನರಿಗೆ, 1 to many, 1 to many, ಒಬ್ಬರಿಂದ ಬಹುಜನರಿಗೆ, ಆವಾಗ ಮಲ್ಟಿ ಕ್ಯಾಸ್ಟಿಂಗ್ ಅಂತ ಹೇಳಿ ಕರೀತಾರೆ. ಒಬ್ಬರಿಂದ ಎಲ್ಲ ಮೆಂಬರ್ಸ್ಗಳಿಗೆ, ಎಲ್ಲ ಸದಸ್ಯರಿಗೆ, ಕಂಪ್ಯೂಟರ್ನಲ್ಲಿ ನೆಟ್ವರ್ಕ್ನಲ್ಲಿ ಇರುವಂತಹ ಎಲ್ಲ ಸದಸ್ಯರಿಗೆ ಸಂದೇಶಗಳನ್ನು ಕಳಿಸ್ಬೇಕಾದ್ರೆ ಒಬ್ಬರಿಂದ ಎಲ್ಲರಿಗೆ, ಆವಾಗ ನಾವು ಆಯ್ಕೆ ಮಾಡಬೇಕಾಗಿರೋದು ಪದ ಬ್ರಾಡ್ಕಾಸ್ಟಿಂಗ್. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಇದನ್ನ. ಯುನಿಕ್ ಕ್ಯಾಸ್ಟಿಂಗ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ, ಮಲ್ಟಿ ಕ್ಯಾಸ್ಟಿಂಗ್ ಅಂದ್ರೆ ಒಬ್ಬರಿಂದ ಬಹುಜನರಿಗೆ, ಬ್ರಾಡ್ಕಾಸ್ಟಿಂಗ್ ಅಂತಂದ್ರೆ ಒಬ್ಬರಿಂದ ಎಲ್ಲರಿಗೂ, ಎಲ್ಲ ಸದಸ್ಯರಿಗೂ ಅಂತ ಅರ್ಥ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೀಲಿ ಮನೆಯಲ್ಲಿರುವ ಈ ಕೆಳಗಿನ ಫಂಕ್ಷನ್ ಕೀಯನ್ನು ಬಳಸಿ ಸ್ಲೈಡ್ ಶೋ ಅನ್ನ ನೋಡಬಹುದು. ತುಂಬಾ ಜನರಿಗೆ ಇದು ಪವರ್ ಪಾಯಿಂಟ್ದಲ್ಲಿ ವರ್ಕ್ ಮಾಡಿದವ್ರಿಗೆ, ನಿಮಗೆ ಸುಮಾರು ಜನರಿಗೆ ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರುತ್ತೆ. ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, F1, F2, F5, F6. ಇದರಲ್ಲಿ ಸರಿಯಾದ ಆಯ್ಕೆ ಸ್ಲೈಡ್ ಶೋ ಮಾಡಬೇಕಾದ್ರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಉಪಯೋಗಿಸಿ ಸ್ಲೈಡ್ ಶೋ ಮಾಡಬೇಕಾದ್ರೆ ನೀವು ಪ್ರೆಸ್ ಮಾಡಬೇಕಾಗಿರುವಂತಹ ಫಂಕ್ಷನ್ ಕೀ ಹೆಸರು F5, ಆಪ್ಷನ್ ನಂಬರ್ 3, F5 ಕೀಯನ್ನು ಉಪಯೋಗಿಸಿ ಸ್ಲೈಡ್ ಶೋ ಅನ್ನ ನೀವು ಸ್ಟಾರ್ಟ್ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯಾಚರಣೆ ವ್ಯವಸ್ಥೆ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಕಾರ್ಯಾಚರಣೆ ವ್ಯವಸ್ಥೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಎಂದು ಅರ್ಥ. ಆಪರೇಟಿಂಗ್ ಸಿಸ್ಟಮ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಆಪರೇಟಿಂಗ್ ಸಿಸ್ಟಮ್ ಕ್ವಶನ್ ಕೇಳಿರೋದು. ವಿಂಡೋಸ್ 2008, ಇನ್ನೊಂದು ಯುನಿಕ್ಸ್, ಇನ್ನೊಂದು ಲೈನಕ್ಸ್, ನಾಲ್ಕನೇ ಆಯ್ಕೆ ಒರಾಕಲ್. ನಿಮಗೆ ಬಹುಶಃ ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಈ ಪ್ರಶ್ನೆ. ಅತ್ಯಂತ ಸರಳವಾದಂತಹ ಒಂದು ಪ್ರಶ್ನೆ, ಸರಳವಾದ ಉತ್ತರ. ನಾವೆಲ್ಲರೂ ಕೇಳಿರ್ತೀವಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಯುನಿಕ್ಸ್, ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಲೈನಕ್ಸ್. ಈ ಗುಂಪಿಗೆ ಸೇರಿದ ಪದ ಅಥವಾ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಲ್ಲ ಅಂತಂದ್ರೆ ನಾಲ್ಕನೇ ಆಯ್ಕೆ ಒರಾಕಲ್. ಇದು ನಾಲ್ಕನೇ ಆಯ್ಕೆ ಒರಾಕಲ್. ಈ ಆಯ್ಕೆ ಆಯ್ಕೆ ಸಂಖ್ಯೆ 4, ಒರಾಕಲ್. ಇದು ಕಾರ್ಯಾಚರಣೆ ವ್ಯವಸ್ಥೆ ಅಲ್ಲ. ಉಳಿದ 3 ವಿಂಡೋಸ್, ಯುನಿಕ್ಸ್ ಮತ್ತು ಲೈನಕ್ಸ್, ಇವು 3 ಕಾರ್ಯಾಚರಣೆಗೆ ವ್ಯವಸ್ಥೆಗೆ ಉದಾಹರಣೆಗಳು. ಒರಾಕಲ್ ಅನ್ನೋದು ಒಂದು ಡೇಟಾಬೇಸ್ಗೆ ಉದಾಹರಣೆ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ದೊಡ್ಡ ಜಾಲಬಂಧಗಳಿಗೆ ಅಥವಾ ನೆಟ್ವರ್ಕ್ಗಳಿಗೆ
ಸಾಮಾನ್ಯವಾಗಿ ಡ್ಯಾಶ್ ಟೋಪೋಲಜಿಯನ್ನು ಬಳಸಲಾಗುತ್ತದೆ. ಆಪ್ಷನ್ಸ್ಗಳು ಬಸ್, ರಿಂಗ್, ಸ್ಟಾರ್ ಮತ್ತು ಇರ್ರೆಗ್ಯುಲರ್. ಇರ್ರೆಗ್ಯುಲರ್ ಅನ್ನೋದು ಟೋಪಾಲಜಿ ಅನ್ನೋ ಹೆಸರಿಲ್ಲ. ಟೋಪಾಲಜಿ ಅಂತಂದರೆ ಅರ್ಥ ಏನು ಅಂದರೆ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳಿ ನಾವೇನು ಕರಿತೀವಿ ಅದನ್ನು ಕಂಪ್ಯೂಟರ್ ನೆಟ್ವರ್ಕ್ಸ್ಗಳನ್ನು ಜೋಡಿಸ್ಲಿಕ್ಕೆ ಅಥವಾ ಫಾರ್ಮೇಷನ್ ಮಾಡಲಿಕ್ಕೆ ಅದನ್ನು ಸೃಷ್ಟಿಸಲಿಕ್ಕೆ ಕೆಲವೊಂದು ನೀತಿ ನಿಯಮ ನಿಬಂಧನೆಗಳಿವೆ. ಇದೇ ರೀತಿ ವೈರ್ಗಳನ್ನು ಉಪಯೋಗಿಸಬೇಕು ಅಥವಾ ಇದೇ ರೀತಿ ಕಂಪ್ಯೂಟರ್ಸ್ಗಳನ್ನು ಜೋಡಿಸಬೇಕು ಅಂತೇಳಿ ಬೇರೆ ಬೇರೆ ಡಿವೈಸ್ಗಳನ್ನು ಜೋಡಿಸಬೇಕು ಅಂತ. ಅದರ ಮೂರು ರೀತಿಯಾದಂಥ ಟೋಪಾಲಜಿಗಳಿವೆ. ಮೊದಲು ಒಂದನೇದ್ದು ಬಸ್, ಎರಡನೇದ್ದು ಸ್ಟಾರ್ ಮತ್ತು ರಿಂಗ್ ಟೋಪಾಲಜಿ. ಇವು ಮೂರು. ಇದನ್ನು ಬಿಟ್ಟು ಇನ್ನೆರಡಿವೆ, ಒಂದು ಮೆಶ್ ಟೋಪಾಲಜಿ ಅಂತ ಹೇಳಿ ಕರಿತೀವಿ, ಇನ್ನೊಂದು ಟ್ರೀ ಟೋಪಾಲಜಿ ಅಂತ ಹೇಳಿ ಕರಿತೀವಿ. ಈ ದೊಡ್ಡ ದೊಡ್ಡ ಜಾಲಬಂಧ ಅಂದರೆ ದೊಡ್ಡ ದೊಡ್ಡ ನೆಟ್ವರ್ಕ್ಗಳಿಗೆ ಸಾಮಾನ್ಯವಾಗಿ ನಾವು ಬಳಸುವಂತಹ ಟೋಪಾಲಜಿ ಹೆಸರು ಆಯ್ಕೆ ಸಂಖ್ಯೆ ಮೂರು, ಸ್ಟಾರ್ ಟೋಪಾಲಜಿ. ಸೊ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಟು ಬಿಲ್ಡ್ ಲಾರ್ಜ್ ನೆಟ್ವರ್ಕ್ಸ್ ವಿ ಹ್ಯಾವ್ ಟು ಯೂಸ್ ಸ್ಟಾರ್ ಟೋಪಾಲಜಿ ನೆಟ್ವರ್ಕ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಡಿಜಿಟಲ್ ಸಿಗ್ನಲ್ಗಳನ್ನು ಎನಲಾಗ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಒಂದು ಜಾಲಬಂಧದ ಡಿವೈಸ್ ಎಂದರೆ, ಡಿಜಿಟಲ್ ಟು ಎನಲಾಗ್ ಕನ್ವರ್ಷನ್ ಮಾಡಬೇಕಾಗಿರೋ ಒಂದು ಡಿವೈಸ್ ಅಥವಾ ಉಪಕರಣ ಯಾವುದು ಅಂತಂದರೆ, ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಪ್ಯಾಕೆಟ್, ಗೇಟ್ವೇ, ಮೋಡೆಮ್ ಮತ್ತು ರೌಟರ್ ಅಂಥೇಳಿ. ಪ್ಯಾಕೆಟ್ ಅನ್ನೋದು ಡೇಟಾ ಸೈಜ್ ಇರುವಂಥ ಒಂದು ಹೆಸರು. ಗೇಟ್ವೇ ಮತ್ತು ರೌಟರ್ ಅನ್ನೋದು ಇಂಟರ್ನೆಟ್ಗಳಲ್ಲಿ ಬಳಸಲಾಗುವಂಥ ಒಂದು ಡಿವೈಸ್ಗಳ ಹೆಸರು, ಗೇಟ್ವೇ ಮತ್ತು ರೌಟರ್. ಇಲ್ಲಿ ಡಿಜಿಟಲ್ ಸಿಗ್ನಲ್ದಿಂದ ಎನಲಾಗ್ ಸಿಗ್ನಲ್ಗೆ ಕನ್ವರ್ಷನ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥ ಒಂದು ಸಾಧನ ಅದು ಮೋಡೆಮ್. ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್, ಇದರ ಸಂಕ್ಷಿಪ್ತ ರೂಪ ಮೋಡೆಮ್. ಮೋಡೆಮ್ ಎಂದರೆ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಎಂದು ಅರ್ಥ. ಅದರ ಸಂಕ್ಷಿಪ್ತ ರೂಪ ಮೋಡೆಮ್. ಮೋಡೆಮ್ ಇದು ಪ್ರತಿಯೊಂದು ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಬಳಸಲಾಗುವಂಥ ಒಂದು ಅತ್ಯಂತ ಪ್ರಮುಖವಾದ ಉಪಕರಣ. ಸಾಮಾನ್ಯವಾಗಿ ಇದನ್ನ ಕಂಪ್ನಿಗಳು, ನಾವು ಯಾವ ಕಂಪ್ನಿ ಇಂಟರ್ನೆಟ್ ಕನೆಕ್ಷನ್ ತಗೊಳ್ತೀವಿ ಅವರು ನಮಗೆ ಕೊಡ್ತಾರೆ ಮೋಡೆಮ್ಗಳನ್ನು. ಆ ಮೋಡೆಮ್ ಸಹಾಯದಿಂದ ನಾವು ಇಂಟರ್ನೆಟ್ಗೆ, ಬಳಕೆದಾರರು ಇಂಟರ್ನೆಟ್ಗೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆ ಒಂದು ಉಪಕರಣವನ್ನು, ಆ ಒಂದು ಡಿವೈಸನ್ನು ಮೋಡೆಮ್ ಅಂತ ಹೇಳಿ ಕರೀತಾರೆ. ಡಿಜಿಟಲ್ ಟು ಎನಲಾಗ್ ಕನ್ವರ್ಷನ್ ಮಾಡ್ತಿದೆ ಮತ್ತು ಎನಲಾಗ್ ಟು ಡಿಜಿಟಲ್ ಡೇಟಾನು ಕನ್ವರ್ಷನ್ ಮಾಡ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಫ್ಲೋ ಚಾರ್ಟ್ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಈಗ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಗೊರಿದಮ್ ಅಂತ ಒಂದು ಶಬ್ದ ಬಂದಾಗ ನಾವು ಫ್ಲೋ ಚಾರ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಈಗ ಕೇಳಿದ್ದಾರೆ. ಫ್ಲೋ ಚಾರ್ಟ್ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ಸ್ಗಳು ಪ್ರೋಗ್ರಾಮ್ನ ಒಂದು ಸೂಚನೆಯನ್ನು, ಒಂದು ಪ್ರೋಗ್ರಾಮ್ ಅನ್ನು, ಅಲ್ಗೋರಿದಮ್ನ ರೇಖಾನಕ್ಷೆಯನ್ನು, ಆಪ್ಷನ್ ನಾಲ್ಕು, ಒಂದು ಮತ್ತು ಎರಡನ್ನು ಅಂಥೇಳಿ. ಇದರಲ್ಲಿ ಸರಿಯಾದ ಆಯ್ಕೆ ನಾವು ಮಾಡ್ಕೊಳ್ಬೇಕಾಗಿರೋದು ಅಲ್ಗೋರಿದಮ್ನ ರೇಖಾನಕ್ಷೆಯನ್ನು. ಫ್ಲೋ ಚಾರ್ಟ್ ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಯಾವಾಗಲೂ ಅದು ಅಲ್ಗೋರಿದಮ್ನ ರೇಖಾನಕ್ಷೆ, ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎನಿ ಅಲ್ಗೋರಿದಮ್ ಈಸ್ ಕಾಲ್ಡ್ ಫ್ಲೋ ಚಾರ್ಟ್. ಫ್ಲೋ ಚಾರ್ಟ್ ಎಂದರೆ ಅಲ್ಗೋರಿದಮ್ದಲ್ಲಿ ಏನು ನಾವು ಪದಗಳನ್ನು, ವಾಕ್ಯಗಳನ್ನು ಬರೆದಿರ್ತೀವಿ ಅದನ್ನು ಚಿತ್ರಗಳ ಸಹಾಯದಿಂದ, ರೇಖಾನಕ್ಷೆಗಳ ಸಹಾಯದಿಂದ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಸೊ ಫ್ಲೋ ಚಾರ್ಟ್ ಇಂಡಿಕೇಟ್ಸ್ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಅಲ್ಗೋರಿದಮ್. ಫ್ಲೋ ಚಾರ್ಟ್ ಅಲ್ಗೋರಿದಮ್ನ ರೇಖಾನಕ್ಷೆಯನ್ನು ಸೂಚಿಸುತ್ತದೆ. ಇದು ಸರಿಯಾದ ಉತ್ತರ, ಆಯ್ಕೆ ಸಂಖ್ಯೆ ಮೂರು. ಮುಂದಿನ ಪ್ರಶ್ನೆ. ಸಿ ಎನ್ನೋ ಕಂಪ್ಯೂಟರ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಬೇರೆ ಬೇರೆ ರೀತಿಯಾದಂತಹ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳ ಹೆಸರು ಕೇಳಿರ್ತೀರ ನೀವು. ಉದಾಹರಣೆಗೆ ಬೇಸಿಕ್ ಲ್ಯಾಂಗ್ವೇಜ್ ಕೋಬಾಲ್, ಪ್ಯಾಸ್ಕಲ್, ಸಿ, ಸಿ ಪ್ಲಸ್ ಪ್ಲಸ್, ಜಾವಾ, ಈ ರೀತಿ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನು ಕೇಳಿರ್ತೀವಿ. ಇವೆಲ್ಲ ಲ್ಯಾಂಗ್ವೇಜಸ್ಗಳನ್ನ ಬೇರೆ ಬೇರೆ ವ್ಯಕ್ತಿಗಳು ಅಥವಾ ಕಂಪ್ನಿಗಳು ನಮಗೆ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಸಿ ಅನ್ನೋದು 1970 ಇಸ್ವಿಯಲ್ಲಿ ಬಂದಂತಹ ಒಂದು ಪ್ರಮುಖವಾದ ಭಾಷೆ. ಇವತ್ತಿಗೆ ನಾವು 2020 ಇಸ್ವಿಯಲ್ಲಿ ಇದ್ದೀವಿ, 50 ವರ್ಷಗಳಾಯಿತು ಆ ಲ್ಯಾಂಗ್ವೇಜ್ ಬಂದು ಜಗತ್ತಿಗೆ. ಆದರೂ ಅದರದ್ದು ಪ್ರಾಮುಖ್ಯತೆ, ಅದರದ್ದು ಜನಪ್ರಿಯತೆ ಇನ್ನೂ ಕಡಿಮೆಯಾಗಿಲ್ಲ. ಸುಮಾರು ಕಂಪ್ಯೂಟರ್ ಕೋರ್ಸ್ಗಳಲ್ಲಿ
ಸಿ ಲ್ಯಾಂಗ್ವೇಜ್ ಅತ್ಯಂತ ಪ್ರಮುಖವಾಗಿ ಬಳಸಲ್ಪಡುವ ಒಂದು ಪ್ರಮುಖವಾದ ಸೈಂಟಿಫಿಕ್ ಲ್ಯಾಂಗ್ವೇಜ್. ಓಕೆ, ಇದನ್ನು ಯಾರು ಕಂಡುಹಿಡಿದರು ಅನ್ನೋ ಪ್ರಶ್ನೆ. ಚಾರ್ಲ್ಸ್ ಬ್ಯಾಬೇಜ್, ಡೆನಿಸ್ ರಿಚಿ, ಜಾನ್ ಸ್ಟೋಸ್ಟ್ರಫ್, ಬ್ಲೇಸ್ ಪ್ಯಾಸ್ಕಲ್. ಚಾರ್ಲ್ಸ್ ಬ್ಯಾಬೇಜ್ ಹೆಸರು ಕೇಳಿರ್ತೀರ ನೀವೆಲ್ಲ. ಇವ್ರನ್ನ ಕಂಪ್ಯೂಟರ್ನ ಪಿತಾಮಹ, ಗಣಕಯಂತ್ರದ ಪಿತಾಮಹ, ದ ಫಾದರ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ. ಚಾರ್ಲ್ಸ್ ಬ್ಯಾಬೇಜ್ ಆಯ್ಕೆ, ಮೊದಲೇ ಆಯ್ಕೆ ಹೋಯಿತು. ಮೂರನೇ ಆಯ್ಕೆ ಜಾನ್ ಸ್ಟೋಸ್ಟ್ರಫ್ ಅನ್ನೋರು ಸಿ ಪ್ಲಸ್ ಪ್ಲಸ್ ಅನ್ನೋ ಒಂದು ಲ್ಯಾಂಗ್ವೇಜ್ ಅನ್ನ ಕಂಡುಹಿಡಿದ್ರು. ಬ್ಲೇಸ್ ಪ್ಯಾಸ್ಕಲ್ ಅನ್ನೋರು ಪಾಸ್ಕಲ್ ಅಂತ ಹೇಳಿ ಒಂದು ಲ್ಯಾಂಗ್ವೇಜ್ ಇದೆ, ಅದನ್ನ ಕಂಡುಹಿಡಿದ್ರು. ಸೊ ನಮಗೆ ಆಯ್ಕೆ ಉಳಿದಿರೋದು ಈಗ ಡೆನಿಸ್ ರಿಚಿ. ಆಯ್ಕೆ ಸಂಖ್ಯೆ ಎರಡು, ಡೆನಿಸ್ ರಿಚಿ. ಸೊ ಸಿ ಲ್ಯಾಂಗ್ವೇಜ್ ಅನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಆಯ್ಕೆ ಸಂಖ್ಯೆ ಎರಡು, ಡೆನಿಸ್ ರಿಚಿ. ಇದನ್ನ ನೆನಪಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ. ಪದೇ ಪದೇ ಪುನರಾವರ್ತನೆಗೊಂಡಂತಹ ಒಂದು ಪ್ರಶ್ನೆ ಇದು. ಸೊ ಸಿ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಬೈ ಡೆನಿಸ್ ರಿಚಿ. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ, ಫ್ಲೋ ಚಾರ್ಟ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಬಳಸುವ ಚಿಹ್ನೆ ಯಾವುದು ಅಂತ ಹೇಳಿ. ಫ್ಲೋ ಚಾರ್ಟ್ ಈಗಾಗಲೇ ನಾನು ಹೇಳಿದೆ ಸ್ವಲ್ಪ ಹೊತ್ತಿನ ಮುಂಚೆ. ಫ್ಲೋ ಚಾರ್ಟ್ ಎಂದರೆ ಕನ್ನಡ ಪದ ರೇಖಾ ನಕ್ಷೆ. ಅಲ್ಗೋರಿದಮ್ದಲ್ಲಿ ಏನು ಬರೆದಿರ್ತೀವಿ ಅದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ರೇಖಾ ನಕ್ಷೆಯನ್ನು ಮಾಡುವಂತಹ ಒಂದು ಪದ. ಇದರಲ್ಲಿ ಕೊನೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬಳಸುವಂತಹ ಒಂದು ಆಯ್ಕೆ, ಆಯ್ಕೆ ಸಂಖ್ಯೆ ಮೂರು, ವಜ್ರಾಕೃತಿ ಅಥವಾ ಡೈಮಂಡ್ ಬಾಕ್ಸ್. ಆಯ್ತು ಸ್ನೇಹಿತರೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ನಮಸ್ಕಾರ.